ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವಿವತ್ತು ನೋಡ್ತಾ ಇರೋ ಮೂವಿ ಹೆಸರು ದಿ ಫ್ಯಾಮಿಲಿ ಸ್ಟಾರ್. ಇವಳೆ ಹೀರೋಯಿನ್ನು, ಏನು ಸಖತ್ತಾಗಿದ್ದಾಳಲ್ವಾ. ಈ ಆಂಟಿ ದೀರ್ಗೆಲ್ಲ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಾಳೆ. ಆ ಸಬ್ಜೆಕ್ಟಲ್ಲಿ ಏನೇನಿರುತ್ತೆ ಗೊತ್ತಾ? ಭೂಮಿ ಮೇಲೆ ಯಾರಿಗೂ ಇಲ್ಲದೆ ಇರೋಷ್ಟು ಧಿಮಾಕ್ ಇರುತ್ತೆ. ನಮ್ಮ ಫಿಲಮ್ ಹೀರೋ ಇವನ ಎಂಟ್ರಿ ನೋಡಿ ಹೆಂಗಿದೆ ಅಂತ. ನಮ್ಮ ಹೀರೋ ಮಿಡಲ್ ಕ್ಲಾಸ್ ಹುಡುಗ ಆದ್ರೂ ಇವನಿಗೆ ಎಷ್ಟು ಜನ ಫ್ಯಾನ್ಸ್ ಇರ್ತಾರೆ ಗೊತ್ತಾ? ಆರು ಜನ. ಆಂಟಿ ಹೀರೋ ಈ ಮೂರು ಜನ ನಿಬ್ಬೀಸು, ಆಫೀಸಲ್ಲಿ ಇಬ್ಬರು. ಇವನ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ ನೋಡಿ. ಇಬ್ಬರು ಅಣ್ಣಂದಿರು, ಇಬ್ಬರು ಅತ್ತೆ, ಐದು ಜನ ಮಕ್ಕಳು, ಅದಾದಮೇಲೆ ಒಂದು ಅಜ್ಜಿ. ಈ ಫಿಲಮ್ನಲ್ಲಿ ಮಿಡಲ್ ಕ್ಲಾಸ್ ಲೈಫ್ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಯಾವ ರೇಂಜಿಗೆ ಮಿಡಲ್ ಕ್ಲಾಸ್ ಅವ್ರನ್ನ ಟ್ರಾಲ್ ಮಾಡಿದಾರೆ ಗೊತ್ತಾ? ತೆಳ್ಳಗಿರೋ CGI ದೋಸೆ ತಿಂತೀವಂತೆ ನಾವು, 23 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊತೀವಂತೆ, ಆಮೇಲೆ ಲಿಫ್ಟ್ ಇದ್ರೂ ಸ್ಟೇರ್ಸ್ನ ಯೂಸ್ ಮಾಡ್ತೀವಂತೆ ಹೆಲ್ದಿಯಾಗಿರಬೇಕು ಅಂತ. ಇದೆಲ್ಲದಕ್ಕಿಂತ ಮೇಲೆ 600 ಸ್ಕ್ವೇರ್ ಫೀಟಲ್ಲಿ 3 ಬೆಡ್ರೂಮ್ ಫ್ಲ್ಯಾಟು ಪ್ಲ್ಯಾನ್ ಮಾಡಿರ್ತಾನೆ ಮಿಡಲ್ ಕ್ಲಾಸ್ ಅವ್ರಿಗೋಸ್ಕರ. ಅದರಲ್ಲಿ ನೋಡಿದ್ರೆ ಟಾಯ್ಲೆಟೇ ಇರಲ್ಲ. ಆ ಪ್ಲ್ಯಾನ್ನ ಈ ಪೆಕ್ರೋನನ್ ಮಗ ಸೂಪರು ಡೂಪರು, ಇದನ್ನು ಮಿಡಲ್ ಕ್ಲಾಸ್ ಅವ್ರು ಕೊಟ್ಟರೆ ನನಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಒಪ್ಕೊಂತಾನೆ. ಇಷ್ಟೆಲ್ಲ ಮಿಡಲ್ ಕ್ಲಾಸ್ ಅವ್ರನ್ನ ಟ್ರಾಲ್ ಮಾಡಾದ್ಮೇಲೆ ಒಂದು ಫೈಟ್ ಆಡ್ತಾನೆ ರೀ ಇವನು. ಹೆಂಗಿದೆ ಅಂತೀರಾ? ನೀವೇ ನೋಡಿ. ಫೈಟ್ ಆದ್ಮೇಲೆ ಇನ್ನೇನು ಹೀರೋಯಿನ್ ಎಂಟ್ರಿ. ಹೀರೋಯಿನ್ ಹೇಳೋ ಒಂದೇ ಒಂದು ಮಾತಿಂದ ಅಣ್ಣಂಗೆ ಅವಳ ಮೇಲೆ ಲವ್ ಆಗೋಗುತ್ತೆ. ಆಮೇಲೆ ಸಾಂಗ್, ಈ ಸಾಂಗ್ ಅಲ್ಲಿ ಡ್ಯಾನ್ಸ್ ಹಾಕಾದಾಗಿದೆ. ಇವಾಗ ಇನ್ನೊಬ್ಬ ವಿಲನ್ ಎಂಟ್ರಿ. ಈ ಪೆಕ್ಕರು ನನ್ನ ಮಗ ಇವ್ರ ಅಣ್ಣಂಗೆ ಅದೇ ಕುಡುಕ ಇರ್ತಾನಲ್ಲ, ಅವನಿಗೆ 80 ಲಕ್ಷ ರೂಪಾಯಿ ಕೊಟ್ಟಿರ್ತಾನಂತೆ ಕುಡಿಯೋದಕ್ಕೆ. 80 ಲಕ್ಷ ಕಾಗದ ಇಲ್ಲ, ಪತ್ರ ಇಲ್ಲ, ಕೇಳ್ತಾ ಹೋದೆ, ನಾನು ಕೊಡ್ತಾ ಹೋದೆ, ಕೇಳೋಣ ಅಂತ ಫೋನ್ ಮಾಡಿದ್ರೆ ಫೋನೇ ತೆಗಿಲ್ಲ. 80 ಲಕ್ಷ ರೂಪಾಯಿಗೆ ಯಾವನ್ರಿ ಕುಡಿತಾನೆ? ಆಮೇಲೆ ಈ ಡೈಲಾಗ್ ಕೊಡ್ದು ಹೋಗ್ತಾನೆ. ಗಾಡಿ ತಗೊಂಡ್ ಬರ್ತಾನೆ, ದುಡ್ಡಿದ್ರೆ ನಿನ್ ಗಂಡನ ಹತ್ತ ಕೇಳು, ಇಲ್ಲದೆ ಹೋದ್ರೆ ನೀನ್ ಹತ್ತು. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಹೀರೋ ಸುಮ್ಮನೆ ಇರ್ತಾನ. ಆಟೋದಲ್ಲಿ 9 ಜನ ಫ್ಯಾಮಿಲಿ ಮೆಂಬರ್ಸ್ ಹಾಕೊಂಡು ವಿಲನ್ ಅಡ್ಡಕ್ಕೆ ಹೋಗ್ತಾನೆ. ಇಷ್ಟು ಚಿಕ್ಕ ಆಟೋದಲ್ಲಿ ಈ 9 ಜನ ಹೆಂಗ್ ಕೂತ್ಕೊಂಡ್ಬಂದ್ರು ಅಂತ ಆಮೇಲೆ ಚಿಕ್ಕ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಫ್ಯೂಚರ್ ಅಲ್ಲಿ ಅವಶ್ಯಕತೆ ಹೇಳ್ತಾನೆ, ಇದನ್ನ ಖಂಡಿತ ಉಪಯೋಗಿಸ್ಕೋಬೇಕು. ಓಕೆ ಓಕೆ. ಈ ಮಕ್ಕಳು ಏನ್ ಕೇಳಿಸ್ಕೊಂತಾರೆ ಅಂತ ನೋಡಿ. ನೀನ್ ಇನ್ನೊಂದ್ಸಲ ಇಂಥದೇನಾರು ಮಾಡೋ ಟ್ರೈ ಮಾಡಿದ್ರೆ ನಮ್ಮ ಮನೇಲಿ ಗಂಡಸರಿದ್ದಾರೆ, ನಿಮ್ಮ ಮನೇಲಿ ಇರೋ ಗುಂಡಿಗೆ ನಮಗೂ ಇದೆ, ಬಟ್ ನನಗೆ ನಿನ್ ತರ ಪಿಕಪ್ ಪ್ಲೇಸ್ ಅಲ್ಲಿ ಕೆಲಸ ಇಲ್ಲ. ದೊಡ್ಡ ಮರ, ಗೋದಾಮ್, ಗೋಡೌನ್, ಬಸ್ಸು, ಟ್ರೈನು, ಕಾರು. ಅರ್ಥ ಆಯ್ತು ಅನ್ಸುತ್ತೆ. ಇವ್ರ ಅಣ್ಣ ಒಬ್ಬ ಕುಡ್ಕ ಇರ್ತಾನಲ್ಲ, ಅವ್ನು ಯಾಕೆ ಹಿಂಗಾದ ಅಂತ ಗೊತ್ತಾಗುತ್ತೆ ನೋಡಿ. ಇವಾಗ ಇವನು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರ್ತಿರ್ತಾನಂತೆ. ಕ್ವಶನ್ ಪೇಪರ್ ಕ್ವಶನ್ ಸರಿ ಇಲ್ಲ ಅಂದ್ಬಿಟ್ಟು ಎಕ್ಸಾಮ್ ಬರಿದಂಗೆ ಎದ್ಬಂದ್ಬಿಟ್ಟಿರ್ತಾನೆ. ಅದಕ್ಕೆ ಇವನು ಬೈತಾನೆ. ನೆಕ್ಸ್ಟ್ ಇಯರ್ ಬರೀತಾನಂತೆ. ಕೈಯಲ್ಲಾಗದೆ ಇರೋನು ಎಲ್ಲ ಮಾಡ್ತೀನಿ ಅಂತ ಹೇಳಿದಂತೆ ನೀನಂತವನು. ಫೀಸ್ಗಳನ್ನ ಕಟ್ಟಿ ಬುಕ್ಸ್ನ ಕೊಡ್ಸಿದ್ರೆ ಗೊತ್ತಾಗತ್ತೆ ಕಣೋ. ಲೇ ಗೋವರ್, ಹೇ ನೀನು ಸುಮ್ಮನಿರೋ, ಜವಾಬ್ದಾರಿನ ಇಲ್ಲ ಅಂದ್ರೆ ಹೇಗೆ? ಜವಾಬ್ದಾರಿ ಇಲ್ವಾ ಅದು ಇದು ಅಂತ ಅಷ್ಟಕ್ಕೆ ಅವ್ನು ಡಿಪ್ರೆಷನ್ಗೆ ಹೋಗಿ ಎಣ್ಣೆ ಹೊಡಿಯೋಕೆ ಸ್ಟಾರ್ಟ್ ಮಾಡಿರ್ತಾನೆ. ಎಂಥ ಫೀಲಿಂಗ್ ಸೀನ್ ಅಲ್ವಾ ಇದು. ಈ ಫೀಲಿಂಗ್ ಸೀನ್ ಅನ್ನ ನೋಡಿ ಹೀರೋಯಿನ್ ಕಿಸ್ ಮಾಡ್ಬಿಡ್ತಾಳೆ. ಆಮೇಲೆ ಚಿಕನ್ ಮಟನ್ ತಿಂಡಿಗೊಂದು ಸರಿ ತಿಂತಿದ್ದವನು ಇವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಯಾವ ಥರ ಅರೇಂಜ್ಮೆಂಟ್ ಮಾಡಿದಾನೆ ನೋಡಿ. ಇನ್ನೇನು ಪ್ರಪೋಸ್ ಮಾಡಬೇಕು, ಅಷ್ಟರೊಳಗೆ ಒಂದು ಟ್ವಿಸ್ಟು. ಒಂದು ಬುಕ್ ನೋಡ್ತಾನೆ ಇವನು ಹೀರೋಯಿನ್ನು, ಇವನು ಮಿಡಲ್ ಕ್ಲಾಸು ಲೈಫ್ ಸ್ಟೈಲ್ ಮೇಲೆ ಒಂದು ಬುಕ್ ಬರೆದಿರ್ತಾಳೆ ದಿ ಮ್ಯಾನ್ ಅಂತ. ಅದನ್ನು ಓದಿ ಫುಲ್ ಸೈಕ್ ಆಗಿ ಇವನೇನು ಮಾಡ್ತಾನೆ ನೋಡಿ, ಹೆಂಗೆ ಹೆಂಗೆ ಕಿರ್ಚಾಡ್ತಾನೆ ಅಂತ. ಗೋವರ್ಧನ್,
ಇವನು ಅಜೀಬ್ ಜೀವನನ ಚೇಂಜ್ ಮಾಡ್ಕೊಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಇವನಿಗೆ ಒಂದು ಫೋಟೋ ಸಿಗುತ್ತೆ. ಇವನು ಕಾಲೇಜ್ ಟೈಮಲ್ಲಿ ಒಬ್ಬ ಇವನಿಗೆ ಜಾಬ್ ಆಫರ್ ಮಾಡಿರ್ತಾನೆ, ಇವನು ರಿಜೆಕ್ಟ್ ಮಾಡ್ಬಿಟ್ಟಿರ್ತಾನೆ ಯು ಎಸ್ ಎಗೆ ಹೋಗ್ಬೇಕಲ್ಲ ಅಂತ. ಆಮೇಲೆ ಅವನ್ನ ಇವನು ಮತ್ತೆ ಇವಾಗ ಉಡ್ಕೊಂಡು ಹೋಗ್ತಾನೆ. ಅಂಥ ದೊಡ್ಡ ಕಂಪ್ನಿ ಓನರು ಇವನ್ನ ಇನ್ನ ನೆನಪಲ್ಲಿ ಇಟ್ಕೊಂಡಿರ್ತಾನಂತೆ. ಆಮೇಲೆ ಇವನಿಗೆ ಕೆಲಸ ಬರೆ ಕೊಡ್ತಾನೆ. ಅದು ಸಂಬಳ ಎಷ್ಟಂತ ಗೊತ್ತಾ? 3 ಲಕ್ಷ ರೂಪಾಯಿ ವರ್ಷಕ್ಕಲ್ಲ, ತಿಂಗಳಿಗೆ 3 ಲಕ್ಷ. 3 ಲಕ್ಷ ರೂಪಾಯಿ ಸಂಬಳ ಕೊಡೋದಲ್ದೆ 2 ವರ್ಷದ ಅಡ್ವಾನ್ಸ್ ಬರೆ ಕೊಡ್ತಾನೆ. ಆಮೇಲೆ ಅಣ್ಣ ಅಡ್ವಾನ್ಸು ದುಡ್ಡಲ್ಲಿ ಐಫೋನು, ಒಂದು ಗಾಡಿ, ಮತ್ತು ಅವ್ರ ಮನೆಯವ್ರಿಗೆಲ್ಲ ಗೋಲ್ಡ್ ಮಾಡಿಸ್ಕೊಡ್ತಾನೆ. ಇದನ್ನು ಅವಳಿಗೆ ಫೋನ್ ಮಾಡಿ ಇದು ನನ್ನ ಲೈಫ್ ಅಂದರೆ ಈ ಥರ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹೇಳ್ಕೊಂಡು ಹೇಳ್ಕೊಂಡು ಹಂಗೆ ಆಫೀಸ್ ಒಳಗಡೆ ಹೋಗ್ತಾನೆ. ಆವಾಗ ಮತ್ತೊಂದು ಟ್ವಿಸ್ಟು. ಈ ಸಲ ಟ್ವಿಸ್ಟ್ ಏನಂದರೆ ಆ ಕಂಪ್ನಿ ಓನರು ಮಗಳೇ ಇವಳು, ಇವಳೇ ಈ ಕಂಪ್ನಿಗೆ CEO. ಹೆಂಗಿದೆ ಟ್ವಿಸ್ಟು? ತಲೆ ಗಿರ್ರ ಅಂತ ಇದೆ ಅಲ್ವಾ? ಆಮೇಲೆ ಎಲ್ಲರೂ ಸೇರಿ USA ಹೋಗ್ತಾರೆ ಒಂದು ಪ್ರಾಜೆಕ್ಟ್ ಮೇಲೆ. ಅಲ್ಲೂ ಏನೋ ಹೀಗೆ ನಡೀತಾ ಇರುತ್ತೆ. ಅಷ್ಟರಲ್ಲಿ ಈ ಸಿಸ ಬರ್ತಾನೆ ನೋಡಿ, ಫೋನ್ ಇಟ್ಕೊಂಡು ಇವಳು ವಿಡಿಯೋ ಮಾಡ್ಬಿಡ್ತಾನೆ. ಬಿಡ್ತಾನ ನಮ್ಮ ಹೀರೋ ನಾಯಿಗೆ ಹೊಡೆದಂಗೆ ಹೊಡಿತಾನೆ. ಇದನ್ನೆಲ್ಲ ನೋಡಿದ್ಮೇಲೆ ಹೀರೋಯಿನ್ ಮತ್ತೆ ಇಂಪ್ರೆಸ್ ಆಗಿ ಹೆಂಗನ ಮಾಡಿ ಮತ್ತೆ ಅವನ್ನ ಪಟಾಯಿಸ್ಬೇಕು ಅನ್ಕೊತಾಳೆ. ಈ ವಿಷಯ ಇವನಿಗೆ ಗೊತ್ತಾಗೋಗುತ್ತೆ. ಅದಕ್ಕೆ ಇವನೇನು ಮಾಡ್ತಾನೆ ಗೊತ್ತಾ? ಇವನ್ನ ತಗೊಂಡೋಗಿ USA ಸೇಲ್ ಮಾಡ್ಬಿಡ್ತಾನೆ, ಪ್ರಾಸ್ಟಿಟ್ಯೂಷನ್ಗೆ ಸೇಲ್ ಮಾಡ್ಬಿಡ್ತಾನೆ. ಆಮೇಲೆ ನೋಡ್ರಿ, ಹೀರೋಯಿನ್ ಬಂದು ಇವರಿಂದ ಎಸ್ಕೇಪ್ ಮಾಡ್ತಾಳೆ. ಏನಂತ ಹೇಳ್ತಾಳೆ ಗೊತ್ತಾ ಅಲ್ಲಿ? We came from India for shopping, ma'am. Listen to me. He's my man. He's my man. ಇಷ್ಟ ಹೇಳ್ಬಿಟ್ಟು ಅಣ್ಣನ ಎಸ್ಕೇಪ್ ಮಾಡ್ಕೊಂಡು ಬರ್ತಾಳೆ. ಆಮೇಲೆ ಇಬ್ರು ಇನ್ನೊಂದು ಡ್ಯುಯೆಟ್. ಹಿಂಗೆ ಇಬ್ರು ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ. ಒಂದು ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಲವ್ ಅಂದ್ರೆ ಏನು ಅಂತ ಅಣ್ಣ ಹೇಳ್ತಾನೆ. ಐ ಲವ್ ಯು ಅಂದ್ರೆ ಒಬ್ಬ ವ್ಯಕ್ತಿಗೆ ಹೇಳೋದಲ್ಲ ಆಂಟಿ, ಒಂದು ಕುಟುಂಬಕ್ಕೆ ಹೇಳೋದು. ಅದನ್ನ ಹೀರೋಯಿನ್ ಹಿಂದೆಯಿಂದ ಕೇಳಿಸ್ಕೊಂಡ್ಬಿಡ್ತಾಳೆ. ಅಷ್ಟೇ, ಅಲ್ಲಿಗೆ ಬ್ರೇಕಪ್. ಆಮೇಲೆ ಹೀರೋಯಿನ್ ತಂದೆ ಆ ಬುಕ್ ಬಗ್ಗೆ ಹೇಳ್ತಾನೆ. ಆ ಬುಕ್ಕಿಂದ ಇವನಿಗೆ ಸ್ಟ್ಯಾಂಡಿಂಗ್ ಅವೇಶನ್ ಸಿಕ್ಕಿರುತ್ತೆ. ಈ ವಿಷಯ ಗೊತ್ತಾದ್ಮೇಲೆ ಹೀರೋಗೆ ಹೀರೋಯಿನ್ ಮೇಲೆ ಮತ್ತೆ ಲವ್ ಆಗೋಗುತ್ತೆ. ಆದರೆ ಈ ಗ್ಯಾಪಲ್ಲಿ ಇನ್ನೊಬ್ಬ ವಿಲನ್ ಎಂಟ್ರಿ, ಅದೇ ಒಬ್ಬ ಹಂಗೆ USA ನಾಯಿ ಗುಡ್ದಂಗೆ ಹುಡಿರ್ತಾನಣ ನಮ್ಮ ಹೀರೋ ವಿಡಿಯೋ ತೆಗ್ದ ಅಂದ್ಬಿಟ್ಟು. ಅವ್ರ ತಾತನೇ ಅವನಿಗೆ ಆಕ್ಸಿಡೆಂಟ್ ಆಗಿ ಕೋಮಾಗೆ ಹೋಗ್ಬಿಟ್ಟಿರ್ತಾನೆ. ಕೋಮಾಗೆ ಹೋಗೋಕ್ಕೆ ಇವಳೇ ಕಾರಣ ಅಂತ ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಅವ್ರ ಮೊಮ್ಮಗಂಗೆ ಮದುವೆ ಮಾಡೋದಕ್ಕೆ. ಈ ವಿಷಯ ಗೊತ್ತಾದ್ಮೇಲೆ ಕ್ಲೈಮ್ಯಾಕ್ಸ್ ಫುಲ್ಲು ಸೆಟ್ ಆಗಿದೆ. ನಮ್ಮ ಹೀರೋ 200 ಬುಕ್ಕು ಜೊತೆಗೆ ಅಜ್ಜಿನ ಹಾಕ್ಕೊಂಡು ಡೈರೆಕ್ಟ್ ಮದುವೆ ಮನೆಗೆ ಎಂಟ್ರಿ ಕೊಡ್ತಾನೆ. ಮದುವೆ ಮನೆಯಲ್ಲಿ ಸಿಕ್ತವ್ರಿಗೆಲ್ಲ ಈ ಬುಕ್ನ ಹಂಚ್ತಾ ಇರ್ತಾನೆ. ಮದುವೆ ಮನೆ ಒಳಗಡೆ ಹೋಗ್ತಾನೆ, ಚೇರ್ ಮೇಲೆ ಕುತ್ಕೊಂಡು 10 ಮಾಸ್ ಡೈಲಾಕು. ಆಮೇಲೆ 10,000 ಜನಕ್ಕೆ ಒಬ್ಬನೇ ಹೊಡಿತಾನೆ.
ನೆಕ್ಸ್ಟ್ ಶಾರ್ಟ್ ಕಟ್ ಮಾಡಿದ್ರೆ ಹೀರೋಯಿನ್ ವಾಯ್ಸು ಗನ್ ಶಾರ್ಟ್ ಇಂದ ಹೀರೋ ಎಸ್ಕೇಪ್ ಆಗ್ತಾನೆ. ಆಮೇಲೆ ಒಳ್ಳೆ ಚೈಲ್ಡ್ ಚೈಲ್ಡ್ ತರ ಹಿಂಗಾಡ್ತಾನೆ. ನೆಕ್ಸ್ಟ್ ಇದನ್ನ ಹೇಳ್ತಾನೆ, ನಿಮ್ ಮೊಮ್ಮಗನ ಜೀವನ ಪೂರ್ತಿ ಯಾರು ನೋಡ್ಕೋತಾರೆ ಅಂತ ತಾನೆ? ಅಯ್ಯೋ ಕೊಡಿ ಸರ್, ನಾನು ಎತ್ಕೊಂಡು ಹೋಗ್ತೀನಿ, ಜೀವನ ಪೂರ್ತಿ ಅವನ್ನ ನೋಡ್ಕೋತೇನೆ. ಇದನ್ನ ಕೇಳಾದ್ಮೇಲೆ ಎಮ್ಎಲ್ಎ ತಾತ ಸುಮ್ಮನ ಆಗ್ಬಿಡ್ತಾನೆ. ಹೀರೋಯಿನ್ನ ಕನ್ವಿನ್ಸ್ ಮಾಡಕ್ಕೆ ಮೇಲ್ಗಡೆ ಹೋಗ್ತಾನೆ. ಆಮೇಲೆ ಎಂದ್ಕೋ ಅಜ್ಜಿನೂ ಕರೀತಾನೆ. ಅಜ್ಜಿ ಹೋದ್ಮೇಲೆ ಹಿಂಗ್ ಮಾಡ್ತಾನೆ, ಅಜ್ಜಿ ಮುಂದೆನೆ ತೊಚ್ಚಲೇ ಶುರು ಕರ್ತೇನೆ. ಆಮೇಲೆ ಅಜ್ಜಿನೇ ನುಗ್ಬಿಡ್ತಾನೆ. ಆಮೇಲಿಂದೇನು ಮದ್ವೆ ಆಯ್ತಾನೆ, ಮುಗೀತು, ದಿ ಎಂಡ್.